ಮಧ್ಯವರ್ತಿಗಳಿಗೆ ಸ್ವಾಗತ. ಮೈತ್ರಿ ಸರ್ಕಾರದಲ್ಲಿ ಎದ್ದಿತ್ತು ಎನ್ನಲಾದ ಮತ್ತು ಕಳೆದ ಕೆಲ ದಿನಗಳಿಂದ ಭಾರಿ ಕುತೂಹಲ ಗೊಂದಲ ಸೃಷ್ಟಿಸಿದ ರಾಜಕೀಯ ವಿದ್ಯಮಾನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಧಾನದಿಂದ ಮತ್ತು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಭರವಸೆ ಮೇರೆಗೆ ತಣ್ಣಗೆ ಆದಂತೆ ಕಂಡು ಬಂದಿದೆ. ಆದರೂ ಒಳಗೆ ನಡೆಯುತ್ತಿರುವ ರಾಜಕೀಯ ಮೇಲಾಟಗಳ ನಿಲ್ಲುವ ಲಕ್ಷಣಗಳು ಮಾತ್ರ ಕಂಡು ಬರುತ್ತಿಲ್ಲ. ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಆಯ್ಕೆ ವಿಚಾರದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಸಹೋದರರ ನಡುವೆ ಆರಂಭವಾದ ರಾಜಕೀಯ ಪ್ರತಿಷ್ಠೆಯ ಕಿತ್ತಾಟ ಇಲ್ಲಿ ತನಕ ಬಂದು ನಿಂತಿದೆ. ಬೆಳಗಾವಿ ರಾಜಕೀಯ ಸಂಧಾನದ ಬಳಿಕವೂ ಆರಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟ್ಟು ಎಲ್ಲವೂ ಇಲ್ಲಿಗೆ ಮುಗಿಯಿತು ಎನ್ನುವಂತಿಲ್ಲ. ಸ್ವಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಇರುವ ಅತೃಪ್ತರು ಮುಂದಿನ ದಿನಗಳಲ್ಲಿ ಯಾವುದೇ ದಾಳಗಳನ್ನು ಉರುಳಿಸಿದರೂ ಅಚ್ಚರಿ ಪಡಬೇಕಿಲ್ಲ. ಮೈತ್ರಿ ಸರ್ಕಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರದ್ದು ಏನೂ ನಡೆಯುತ್ತಿಲ್ಲ, ಅವರನ್ನ ಮೂಲೆಗುಂಪು ಮಾಡಲಾಗಿದೆ ಎಂಬಿತ್ಯಾದಿ ಮಾತುಗಳು ಕೇಳಿ ಬಂದಿತ್ತಲ್ಲದೆ ಇದು ಅವರ ಬೆಂಬಲಿಗರಿಗೂ ಇರಿಸುಮುರುಸನ್ನುಂಟು ಮಾಡಿತ್ತು. ಈ ನಡುವೆ ಸಾಲಮನ್ನಾ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೀರೋ ಆಗಿ ಬಿಂಬಿತರಾಗತೊಡಗಿದ್ರು. ಆದರೆ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ ಅವರು ಖಡಕ್ ಆಗಿಯೇ ಸಾಲಮನ್ನಾ ಮಾಡಲು ಸಾಧ್ಯವಿಲ್ಲ ಎಂಬುದನ್ನ ಹೇಳುತ್ತಲೇ ಬಂದಿದ್ರು. ಸಿದ್ದರಾಮಯ್ಯನವರಿಂದ ಮಾಡಲಾಗದ್ದು ಕುಮಾರಸ್ವಾಮಿ ಮಾಡಿದ್ದಾರೆ ಎಂಬ ಮಾತುಗಳು ಹರಿದಾಡತೊಡಗಿತ್ತು. ಇದು ಸಹಜವಾಗಿಯೇ ಸಿದ್ದರಾಮಯ್ಯ ಬೆಂಬಲಿಗರನ್ನ ಕೆರಳಿಸಿದ್ದಂತೂ ಸತ್ಯ. ನಾಗಾಲೋಟದಲ್ಲಿ ಓಡ್ತಿರೋ ಸರ್ಕಾರದ ಲಗಾಮು ನಮ್ಮ ಕೈಯಲ್ಲಿದ್ದು ಅದನ್ನ ತೋರಿಸುವ ಅನಿವಾರ್ಯತೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರಿಂದ ಎಂಥದ್ದೊಂದು ರಾಜಕೀಯ ಮೇಲಾಟ ನಡೆಯುತ್ತೆ ಎಂಬ ಸಂಶಯವೂ ಇಲ್ಲದಿಲ್ಲ. ಸಿದ್ದರಾಮಯ್ಯ ಅವರೇ ಹೀರೋ, ಇಲ್ಲಿ ಏನೇ ಆದರೂ ಕೊನೆಗೆ, ಅಂದರೆ ಇವತ್ತಿನ ರಾಜಕೀಯದ ಮಟ್ಟಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಹೀರೋ ಆಗಿ ಬಿಂಬಿತರಾಗಿದ್ದಾರೆ ಮತ್ತು ಅವರ ಮೂಲಕವೇ ಅತೃಪ್ತರು ತಣ್ಣಗಾಗಿದ್ದಾರೆ ಎಂಬ ಸಂದೇಶ ಎಲ್ಲೆಡೆ ರವಾನೆಯಾಗಿದೆ. ರಾಜ್ಯದಲ್ಲಿ ಮೂರು ಪಕ್ಷಗಳಿಗೂ ಮತದಾರ ಬಹುಮತ ನೀಡಿಲ್ಲ. ಅವತ್ತು ಜೆಡಿಎಸ್ ಮುಂದೆ ಆಯ್ಕೆಗಳಿದ್ವು, ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಂದೆ ಅದು ಇರಲಿಲ್ಲ. ಹೀಗಾಗಿ ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡಲು ಜೆಡಿಎಸ್ಗೆ ಬೇಷರತ್ತು ಬೆಂಬಲ ನೀಡಿದ ಕಾಂಗ್ರೆಸ್ ಇವತ್ತು ಬಿಜೆಪಿ ಆಪರೇಷನ್ ಕಮಲ ನಡೆಸುತ್ತಿದ್ದು ಹಣದ ಆಮಿಷವೊಡ್ಡಿ ಶಾಸಕರನ್ನ ಸೆಳೆಯಲು ಯತ್ನಿಸುತ್ತಿದೆ ಎಂದು ಆರೋಪಿಸುತ್ತಿರುವುದು ಅಚ್ಚರಿಗೆ ಕಾರಣವಾಗಿದೆ. ಪಕ್ಷನಿಷ್ಠ ಮತ್ತು ಮೈತ್ರಿ ಸರ್ಕಾರವನ್ನ ಒಪ್ಪಿಕೊಂಡು ನಡೆಯಲು ಶಾಸಕರೆಲ್ಲರೂ ಬದ್ಧರಾಗಿದ್ದಾರೆ ಎಂದ ಮೇಲೆ ಕಾಂಗ್ರೆಸ್ ನಾಯಕರೇಕೆ ಭಯಪಡುತ್ತಿದ್ದಾರೆ ಎಂಬುದೇ ಅರ್ಥವಾಗ್ತಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಮೈತ್ರಿ ಸರ್ಕಾರ 5 ವರ್ಷ ನಡೆಯುತ್ತದೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೆಲ ಸಚಿವರು ಹೇಳ್ತಿದ್ದಾರೆ. ಹೀಗೆ ಹೇಳ್ತಿರುವವರ ಪೈಕಿ ಹೆಚ್ಚಿನವರು ಅಧಿಕಾರ ಅನುಭವಿಸುತ್ತಿದ್ದಾರೆ. ಅವರಿಗೆ ಅಧಿಕಾರ ಸಿಕ್ಕಿದೆ, ಅದನ್ನ ಉಳಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಅವರು ಸರ್ಕಾರ ಸದೃಢವಾಗಿರಬೇಕೆಂದು ಬಯಸುತ್ತಿದ್ದಾರೆ. ಅಧಿಕಾರಕ್ಕಾಗಿ ಕಾದು ಕೂತಿರುವ ಕೆಲವು ಆಕಾಂಕ್ಷಿ ಶಾಸಕರಿಗೆ ಸಚಿವ ಸ್ಥಾನ, ಕೊನೆ ಪಕ್ಷ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವಾದರೂ ಬೇಕೇ ಬೇಕಾಗಿದೆ. ಅದು ತಮಗೆ ಸಿಗದೆ ಬೇರೆಯವರಿಗೆ ಸಿಕ್ಕರೆ ಸರ್ಕಾರ ಇದ್ದರೆಷ್ಟು ಬಿಟ್ಟರೆಷ್ಟು ಎಂಬ ಮನಸ್ಥಿತಿಗೆ ಅವರು ಬಂದಿದ್ದಾರೆ. ಅವರನ್ನ ಸಮಾಧಾನಗೊಳಿಸಿ ಪಕ್ಷದಲ್ಲಿ ಉಳಿಸಿಕೊಳ್ಳುವ ಅಗತ್ಯತೆ ಎದುರಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಗೊಳ್ಳುತ್ತಿದ್ದಂತೆ ಸಮ್ಮಿಶ್ರ ಸರ್ಕಾರದಲ್ಲಿ ಕಳೆದ ಕೆಲವು ದಿನಗಳಲ್ಲಿ ನಡೆದ ರಾಜಕೀಯ ಬೆಳವಣಿಗೆಗಳು, ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದೇ ಆದರೆ ಇನ್ನಷ್ಟು ಸಮಸ್ಯೆಗಳನ್ನ ತಂದೊಡ್ಡೋದ್ರಲ್ಲಿ ಎರಡು ಮಾತಿಲ್ಲ. ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಉಳಿದಿದೆ. ಹೀಗಿರುವಾಗ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು ಮತ್ತು ಮಾಡದಿದ್ರೂ ಸಿಎಂ ಕುಮಾರಸ್ವಾಮಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಇದೀಗ ತೆಗೆದುಕೊಳ್ಳುವ ಎಲ್ಲಾ ತೀರ್ಮಾನಗಳು ಲೋಕಸಭಾ ಚುನಾವಣೆ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಲೋಕಸಭಾ ಚುನಾವಣೆ ಜೆಡಿಎಸ್ಗೆ ಅನಿವಾರ್ಯವಾಗಿಲ್ಲದೇ ಇರಬಹುದು, ಆದರೆ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಅನಿವಾರ್ಯವಾಗಿದೆ. ಕರ್ನಾಟಕದಿಂದ ಒಂದಿಷ್ಟು ಸ್ಥಾನವನ್ನ ಗೆಲ್ಲಲೇಬೇಕಾದ ಅಗತ್ಯತೆ ಈ ಎರಡೂ ಪಕ್ಷಗಳಿಗಿದೆ. ಮೈತ್ರಿ ಸರ್ಕಾರವನ್ನ ಉರುಳಿಸಿ ತಾವು ಅಧಿಕಾರ ಸ್ಥಾಪಿಸಿದರೆ ಒಂದಷ್ಟು ಹೆಚ್ಚಿನ ಸ್ಥಾನವನ್ನ ಗೆದ್ದುಕೊಡಲು ಅನುಕೂಲವಾಗಬಹುದು ಎಂಬ ಆಲೋಚನೆ
ಬಿಜೆಪಿ ನಾಯಕರಲ್ಲಿದ್ದರೆ ಲೋಕಸಭಾ ಚುನಾವಣೆ ತನಕ ಸರ್ಕಾರವನ್ನು ಉಳಿಸಿಕೊಳ್ಳುವ ಇರಾದೆ ಕಾಂಗ್ರೆಸ್ ನಾಯಕರಿಗಿದೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಚುನಾವಣೆಗೆ ಸಂಪನ್ಮೂಲ ಒದಗಿಸುವಲ್ಲಿ ಕರ್ನಾಟಕದ ಪಾತ್ರವೂ ಇದೆ. ಇದನ್ನೆಲ್ಲ ಗಮನಿಸಿರುವ ಕಾಂಗ್ರೆಸ್ ನಾಯಕರಿಗೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎದ್ದಿರುವ ಅಸಮಾಧಾನ ಗಾಯಕ್ಕೆ ಉಪ್ಪು ಸವರಿದ ಅನುಭವವಾಗಿದೆ. ಇದೀಗ ಸಿದ್ದರಾಮಯ್ಯ ಅವರೇನೋ ಎಲ್ಲ ಸರಿ ಹೋಗಿದೆ, ಯಾವುದೇ ಗೊಂದಲವಿಲ್ಲ, 5 ವರ್ಷವನ್ನ ಯಶಸ್ವಿಯಾಗಿ ಮೈತ್ರಿ ಸರ್ಕಾರ ಪೂರೈಸುತ್ತದೆ, ಬಿಜೆಪಿಯವರು ಅಧಿಕಾರದಾಸೆಗೆ ಬಿಕ್ಕಟ್ಟನ್ನ ಹುಟ್ಟುಹಾಕಿದ್ದಾರೆ ಎನ್ನುವ ಮೂಲಕ ಏನೂ ಆಗಿಲ್ಲ ಎಂಬ ವಾತಾವರಣ ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಸರ್ಕಾರ ಬಿದ್ದು ಹೋಗುತ್ತೆ, ನಾವು ಸರ್ಕಾರ ರಚಿಸಬಹುದೆಂಬ ನಿರೀಕ್ಷೆಯಲ್ಲಿದ್ದ ಬಿಜೆಪಿಗೆ ಭಾರಿ ಹೊಡೆತ ನೀಡಿದೆ. ಆದರೂ ಬಿಜೆಪಿ ನಾಯಕರು ಇಷ್ಟಕ್ಕೆ ಸುಮ್ಮನಾಗ್ತಾರೆ ಎನ್ನಲಾಗುತ್ತಿಲ್ಲ, ಅವರು ಅವಕಾಶಕ್ಕೆ ಕಾಯುತ್ತಿರ್ತಾರೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದು 4 ತಿಂಗಳಾಗ್ತಿದೆ. ಒಂದಲ್ಲ ಒಂದು ಗೊಂದಲಗಳು ಸರ್ಕಾರದ ಸುತ್ತಲೂ ಸುತ್ತುತ್ತಿದ್ದು ಅದರ ಪರಿಣಾಮಗಳು ಜನರ ಮೇಲಾಗುತ್ತಿವೆ. ಅಡಿಕೆ ಬೆಳೆಯು ಹೆಚ್ಚಾಗಲು ರೈತರು ಕಡ್ಡಾಯವಾಗಿ ಜೇನು ಹುಳುವನ್ನ ಸಾಕಲೇಬೇಕು. ಇದರಿಂದ ಮಾತ್ರ ಅವರು ಒಳ್ಳೆಯ ಕೃಷಿಕರಾಗಲು ಸಾಧ್ಯ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಜಿಎನ್ ಹೆಗಡೆ ಹೇಳಿದ್ರು. ಬೆಂಗಳೂರಿನ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಹಾಗೂ ಶಿರಸಿ ಮತ್ತು ಯಲ್ಲಾಪುರ ತಾಲೂಕಾ ಜೇನು ಸಾಕುವವರ ಸಹಕಾರಿ ಸಂಘ ಮತ್ತು ಶಿರಸಿಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಉತ್ತರ ಕನ್ನಡ ಇವರುಗಳ ಸಹಯೋಗದಲ್ಲಿ ಬುಧವಾರ ಶಿರಸಿಯ ಟಿಎಂಎಸ್ ಸಭಾಭವನದಲ್ಲಿ ಜೇನು ಕೃಷಿ ಜಾಗೃತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ರೈತರು ಹಲವು ಬಗೆಯ ಕೃಷಿಯನ್ನ ಮಾಡಿ ರೈತರಿಗೆ ಮಾಡಲೇಬೇಕಾದ ಕೃಷಿಯಾದ ಜೇನು ಕೃಷಿಯನ್ನೇ ಮಾಡಲು ಉತ್ಸಾಹ ತೋರುತ್ತಿಲ್ಲ. ಹೀಗಾಗಿಯೇ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ರೈತರನ್ನ ಜೇನು ಕೃಷಿಗೆ ಉತ್ತೇಜಿಸಲು ಪ್ರತಿ ವರ್ಷವೂ ಜೇನು ಪೆಟ್ಟಿಗೆಯನ್ನ ನೀಡುತ್ತಿದ್ದೇವೆ. ಆದರೆ ಜೇನು ಪೆಟ್ಟಿಗೆ ಪ್ರಯೋಜನವನ್ನ ಎಷ್ಟು ಜನ ರೈತರು ಪಡೆದಿದ್ದಾರೆ ಎಂಬುದರ ಬಗ್ಗೆ ನಮಗಿನ್ನೂ ಮಾಹಿತಿ ದೊರೆತಿಲ್ಲ. ಹೀಗಾಗಿ ಜಿಲ್ಲಾ ಪಂಚಾಯತಿಯಿಂದ ಜೇನು ಪೆಟ್ಟಿಗೆ ಸೌಲಭ್ಯ ಪಡೆದ ಪ್ರತಿಯೊಬ್ಬರೂ ಈಗ ಜೇನು ಪೆಟ್ಟಿಗೆಯನ್ನ ಯಾವ ರೀತಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎನ್ನುವುದರ ಕುರಿತು ನಾವು ಸಮಗ್ರ ಮಾಹಿತಿ ಪಡೆಯಲು ಈಗಾಗಲೇ ಪ್ರಯತ್ನಿಸುತ್ತಿದ್ದೇವೆ. ಒಂದೊಮ್ಮೆ ಜೇನು ಪೆಟ್ಟಿಗೆಯಲ್ಲಿ ಜೇನಿಲ್ಲದೆ ಹೋದರೆ ಅಂಥವರಿಗೆ ಜೇನು ಹುಳಗಳ ಬಗ್ಗೆ ಜಾಗೃತಿಗೊಳಿಸುವ ಕೆಲಸವನ್ನು ನಾವು ಮಾಡಲಿದ್ದೇವೆ. ಅದರಲ್ಲೂ ಅಡಿಕೆ ಬೆಳೆಯು ಹೆಚ್ಚಾಗಲು ರೈತರು ಕಡ್ಡಾಯವಾಗಿ ಜೇನು ಹುಳವನ್ನ ಸಾಕಲೇಬೇಕು. ಇದರಿಂದ ಮಾತ್ರ ಅವರು ಒಳ್ಳೆಯ ಕೃಷಿಕರಾಗಲು ಸಾಧ್ಯವಿದೆ. ಅಲ್ಲದೆ ಜೇನಿನ ಪರಾಗಸ್ಪರ್ಶ ದೊರೆತ ಅಡಿಕೆ, ಯಾಲಕ್ಕಿ ಹಾಗೂ ಕಾಳುಮೆಣಸು ಸೇರಿದಂತೆ ಇನ್ನುಳಿದ ಬೆಳೆಗಳು ಕೂಡ ಸಮೃದ್ಧವಾದ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲು ಅವಕಾಶವಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಕೃಷಿಯಲ್ಲಿ ಜೇನು ಕೃಷಿಯನ್ನ ಅಳವಡಿಸಿಕೊಳ್ಳುವಂತಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಜೇನು ಕೃಷಿಕ ಹಾಗೂ ತಜ್ಞ ಮಧುಕೇಶ್ವರ ಹೆಗಡೆ ಕಲ್ಲಳಿ ಮನೆ ಮಾತನಾಡಿ, ಜೇನು ಕೃಷಿ ಮಾಡುವ ಇಂದಿನ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ಹೊಸದಾಗಿ ಜೇನು ಕೃಷಿ ಮಾಡಲು ಉತ್ಸಾಹ ತೋರುವ ಯುವಕರು ಕೂಡ ಜೇನು ಕೃಷಿಯಲ್ಲಿ ಈಗಿದ್ದ ತೊಂದರೆ ತೊಡಕುಗಳನ್ನ ಗಮನಿಸಿ ಜೇನು ಕೃಷಿಯನ್ನ ಅರ್ಧದಲ್ಲೇ ಕೈಬಿಡುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಜೇನು ಕೃಷಿ ಮಾಡುವವರಿಗೆ ಮೊದಲಿನ ಆದ್ಯತೆ ನೀಡಿ ಅವರಿಗೆ ಅಗತ್ಯವಿರುವ ಸೂಕ್ತ ಸೌಲಭ್ಯವನ್ನ ಒದಗಿಸಿಕೊಡುವಂತಾಗಬೇಕಿದೆ. ಇಲ್ಲವಾದರೆ ಜೇನು ಕೃಷಿ ಮುಂದೊಂದು ದಿನ ಇಲ್ಲವಾಗಿ ಇದರಿಂದ ಉಳಿದ ಕೃಷಿಗೂ ತೊಂದರೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಇದೇ ವೇಳೆ ಈಗಾಗಲೇ ಜೇನು ಕೃಷಿಯಲ್ಲಿ ತಮ್ಮನ್ನ ತಾವು ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಂಡಿರುವ ಜೇನು ಕೃಷಿಕರಿಗೆ ಹಾಗೂ ಶಿರಸಿಯ ಮಾಧ್ಯಮ ಮತ್ತು ಪತ್ರಿಕಾ ವರದಿಗಾರರಿಗೆ ಜೇನು ಪೆಟ್ಟಿಗೆ ನಾವಿತರಿಸಲಾಯಿತು. ಹಾಗೆಯೇ ಇದೇ ಸಂದರ್ಭದಲ್ಲಿ ಶಿರಸಿ ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಜಿಟಿ ಹೆಗಡೆ ತಟ್ಟೀಸರ ಅಧ್ಯಕ್ಷತೆ ವಹಿಸಿದ್ರು. ಶಿರಸಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ರೀಲತಾ ಕಾಳಿರಮನೆ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಉಷಾ ಹೆಗಡೆ, ಬಸವರಾಜ್ ದೊಡ್ಮನಿ, ಪ್ರಭಾವತಿ ಗೌಡ ಮತ್ತು ಬೆಂಗಳೂರಿನ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಸಹಾಯಕ ನಿರ್ದೇಶಕ ಡಾ ಟಿಎಸ್ ಮೋಸೆಸ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ರು. ಗಣೇಶ ಚತುರ್ಥಿಯ 7ನೇ ದಿನದಂದು ಹೊನ್ನಾವರ ತಾಲೂಕಿನ ಕೆಲವೆಡೆ ಕುಳ್ಳಿರಿಸಿದ ಗಣೇಶ ಮೂರ್ತಿಯ ವಿಸರ್ಜನೆ ಕಾರ್ಯಕ್ರಮ ಭರ್ಜರಿಯಾಗಿ ನಡೆಯಿತು. ಹೊನ್ನಾವರ ಪಟ್ಟಣದಲ್ಲಿ 7ನೇ ದಿನದವರೆಗೆ ಪ್ರತಿಷ್ಠಾಪಿಸಲ್ಪಟ್ಟ ಮಹಾಗಣಪತಿಯ ಮೂರ್ತಿಯನ್ನು ಅದ್ದೂರಿ ಮೆರವಣಿಗೆ ಮೂಲಕ ಶರಾವತಿ ನದಿಗೆ ವಿಸರ್ಜನೆ ಕೊಂಡೊಯ್ಯಲಾಯಿತು. ಭಕ್ತರು ಗಣಪನಿಗೆ ಜೈಕಾರ ಕೂಗುತ್ತಾ ಜಬರ್ದಸ್ತ್ ಸಂಗೀತ ವಾದ್ಯದೊಂದಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾ ಪೀಳ್ಕೊಟ್ಟರು. ಎಲ್ಲೆಡೆ ಡಿಜೆ ಸೌಂಡ್ ಅಪ್ಪರ ಜೋರಾಗಿತ್ತು. ಇನ್ನು ಗ್ರಾಮೀಣ ಭಾಗದಲ್ಲೂ ಕೆಲವೆಡೆ ಗಣಪನ ವಿಸರ್ಜನೆ ನಡೆಸಿತು. ಗಣಪತಿ ಬೊಪ್ಪ ಮೋರೆಯ ಜೈ ಗಣೇಶ ಘೋಷವಾಕ್ಯ ಮೊಳಗಿತು. ಭಕ್ತವರ್ಗ ಕುಣಿದು ಕುಪ್ಪಳಿಸಿ ಡಿಜೆ ಸಂಗೀತದ ಅಪ್ಪರದೊಂದಿಗೆ ಎರಾಬಿರಿ ಸ್ಟೆಪ್ ಹಾಕುತ್ತಾ ಗಣಪನನ್ನ ನದಿಯಲ್ಲಿ ವಿಸರ್ಜಿಸಿದ್ರು.
ಚಾಲಕನ ನಿರ್ಲಕ್ಷ್ಯತನದಿಂದಾಗಿ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದ ಟೆಂಪೋವೊಂದು ದಿವುಗಿ ಬಳಿ ಪಲ್ಟಿಯಾದ ಘಟನೆ ಬುಧವಾರ ಸಂಜೆ ನಡೆದಿದೆ. ಕುಮಟಾದ ದಿವುಗಿ ಬ್ರಿಡ್ಜ್ ಸಮೀಪ ಟೆಂಪೋವೊಂದು ಪಲ್ಟಿಯಾಗಿದೆ. ಅಂಕೋಲಾದಿಂದ ಕುಮಟಾಕ್ಕೆ ತೆರಳುತ್ತಿರುವಾಗ ಈ ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಟೆಂಪೋ ಚಾಲಕ ವಾಹನ ಚಲಾಯಿಸುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಾ ಬರುತ್ತಿದ್ದ. ಈತನ ನಿಷ್ಕಾಳಜಿ ವಾಹನ ಚಾಲನೆಯಿಂದ ದಿವುಗಿ ಬ್ರಿಡ್ಜ್ ಸಮೀಪ ಚತುಷ್ಪದ ರಸ್ತೆಯ ಡಿವೈಡರ್ ಮೇಲೆ ಟೆಂಪೋವನ್ನ ಹತ್ತಿಸಿದ್ದಾನೆ. ಇದರಿಂದ ಟೆಂಪೋ ಪಲ್ಟಿಯಾಗಿದೆ. ಆದರೆ ಯಾವುದೇ ಪ್ರಾಣಾಪಾಯ ಪ್ರಯಾಣಿಕರಿಗೆ ಸಂಭವಿಸಿಲ್ಲ, ಬದಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂದು ತಿಳಿದು ಬಂದಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದ ಆಡಳಿತ ಸರ್ಕಾರದ ವಶಕ್ಕೆ. ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ನೇತೃತ್ವದಲ್ಲಿ ನಡೆಯಿತು ಕಾರ್ಯಾಚರಣೆ. ದೇವಸ್ಥಾನದ ಸಾಮಗ್ರಿ ಬೆಲೆ ಬಾಳುವ ವಸ್ತುಗಳ ಪಟ್ಟಿಯ ಪರಿಶೀಲನೆ. ವಿಷ್ಣುವಿನ ಉದರದಿಂದ ಹೊರಬಂದ ಬ್ರಹ್ಮಕಮಲದಲ್ಲಿ ಕೂತಿದ್ದಾನೆ ಲಂಬೋದರ. ತನ್ನ ಕಲೆಯ ಮೂಲಕ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡಿದ್ದಾನೆ ಕಲಾಕಾರ. ಹಡಿನ್ಬಾಳ್ ಹುಡುಗೋಡ್ ಗಣಪ ಈಗ ಆಕರ್ಷಣೆಯ ಕೇಂದ್ರಬಿಂದು. ಮುರುಡೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಅರಣ್ಯ ಅತಿಕ್ರಮಣ ಸಂಬಂಧಪಟ್ಟ ವಿಶೇಷ ಸಭೆ. ಆಹ್ವಾನವಿದ್ದರೂ ಸಭೆಗೆ ಗೈರು ಹಾಜರಾಗಿ ಬೇಜವಾಬ್ದಾರಿ ತೋರಿಸಿದ್ರು ಅರಣ್ಯ ಇಲಾಖಾ ಅಧಿಕಾರಿಗಳು. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಹೆಮ್ಮೆಯಿಂದ ಹೇಳಿ, ಇದು ನಮ್ಮ ಚಾನೆಲ್. ನಮಸ್ಕಾರ.